ನೀವು ಸರಿಯಾಗಿದ್ದಿದ್ರೆ ಯಾತಕ್ಕೆ ಇವತ್ತು ದೇಶ ಈ ಪರಿಸ್ಥಿತಿಗೆ ಬರೋದು? ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗ ತಮಟೆ ಹೊಡ್ಕೊಂಡು ಹೊರಟಿದ್ದೀರಿ, ಗ್ಯಾಸ್ ಸಿಲಿಂಡ್ರ್ ಹಿಡ್ಕೊಂಡು ಏನು ಹೂನಾರ ಹಾಕ್ಕೊಂಡು ಗ್ಯಾಸ್ ಸಿಲಿಂಡ್ರ್ ಮೇಲೆ ಅಲಂಕಾರ ಮಾಡಿ ಗ್ಯಾಸ್ ಸಿಲಿಂಡ್ರನ್ನ ಈಗ ಹೊರಟಿದ್ದೀರಲ್ಲಪ್ಪ. ಈ ಪರಿಸ್ಥಿತಿಗೆ ಕಾರಣ ಯಾರು? ಇಂಥ ವಾತಾವರಣ ಇವತ್ತು ಈ ದೇಶದಲ್ಲಿ ಬರೋದಕ್ಕೆ, ಈ ರಾಜ್ಯದಲ್ಲಿ ಬರೋದಕ್ಕೆ 75 ವರ್ಷ 120 ವರ್ಷದ ಪಾರ್ಟಿ, ಇತಿಹಾಸದ ಪಾರ್ಟಿ ಹೇಳ್ಕೊಂಬಂದ್ರಿ. ನಿಮ್ಮ ಬಳುವಳಿ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಿ ಈ ದೇಶನ. ಈ ರಾಜ್ಯದ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಇಟ್ಟಂಥ ಬಿ ಜೆ ಪಿಯವರಿಗೆ ಬೆಂಕಿಯನ್ನು ಹಚ್ಚತಕ್ಕಂಥದ್ದಕ್ಕೆ ಬೆಂಕಿ ಹಚ್ಚಿಕೊಟ್ಟಂಥವ್ರು ನೀವು. ಈ ರಾಜ್ಯದಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದಂಥ ಜನರಿಗೆ ಇಂಥ ಸರ್ಕಾರ ತರಲಿಕ್ಕೆ ಕಾರಣ ಯಾರು? ನೀವೇ ತಾನೇ ಕಾರಣ. ಇಲ್ಲಿ ನಾವೇನು ಬಿ ಜೆ ಪಿ ಮನೆಗೆ ಹೋಗಿ ಸರ್ಕಾರ ಕೊಟ್ಟಿದ್ದಲ್ಲ, ಸರ್ಕಾರ ನಿಮ್ಮ ಜೊತೆನೇ ಮಾಡೋದು. ಸರ್ಕಾರ ತೆಗೀತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ, ನಾನು ಮಾಡಿದ್ದೆ. ಇದನ್ನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅವ್ರಿಗೆ ರಕ್ಷಣೆ ಮಾಡೋಕೆ ಹೋದ್ರೆ ನಿಮಗೆ ಹಿಂದೂ ಓಟ್ ಹೋಗ್ಬಿಡ್ತದೆ, ಬೇಡ ಸೈಲೆಂಟ್ ಆಗಿರಿ, ಹಿಜಾಬ್ ಹೆಸರೆತ್ಬೇಡಿ ಅಂತ ನಿಮ್ಮ ಪಾರ್ಟಿ ಅಧ್ಯಕ್ಷರೇ ಹೇಳ್ತಾರಲ್ಲ. ಇದು ನಿಮ್ಮ ಮತ ಬ್ಯಾಂಕು, ಇದಕ್ಕೆ ನಿಮ್ಮ ಮುಸ್ಲಿಂ ಸಮಾಜ ನಿಮ್ಗೆ ಓಟ್ ಹಾಕಬೇಕು. ಇದೆಲ್ಲ ಜನ ದಡ್ರಲ್ಲ ತಿಳ್ಕೊತಾರೆ, ಹಿಂದೂ ಸಮಾಜದವರು ದಡ್ರಲ್ಲ.